ನಾನು ನಮ್ಮ ಜೊತೆಗಿದ್ದಾರೆ ದಫುಲ್ಲ ಖಾನ್ ನಾನು 1994 ಇಂದ ದುಬೈಯಲ್ಲಿ ಇದ್ದೇನೆ ಕನ್ನಡಕ್ಕಾಗಿ ಕನ್ನಡ ಸೇವೆಗಾಗಿ ಕೊಡ್ತಾ ಇರುವ ಮತ್ತ ಅವರು ಕೇಳಿದ್ರೆ ಇವತ್ತು ಹೇಳಿದ್ರೆ ನಿಮಗೆಲ್ಲರಿಗೂ ಆಶ್ಚರ್ಯ ಆಗಬಹುದು ಅಂತ ಮಹಾನ್ ವ್ಯಕ್ತಿ ಇವರು ಆ ಕಾಲದಲ್ಲೂ ಕನ್ನಡ ಅಂತ ಬಂದಾಗ ಅವರು ಎತ್ತು ನಿಂತು ಸಹಾಯ ಮಾಡುವವರು ಜಫರುಲ್ಲ ಖಾನ್ ಸರ್ ಏನೇ ಕನ್ನಡ ಫಂಕ್ಷನ್ ಆಗಲಿ ಅವರ ಹತ್ರನೇ ಹೋಗ್ತಾ ಇದ್ವಿ ಅವರ ಹತ್ರನೇ ಇಸ್ಕೊಂಡು ಬರ್ತಾ ಇದ್ವಿ ಇವತ್ತು ಅಂತ ವ್ಯಕ್ತಿಗಳು ತುಂಬಾ ಕಡಿಮೆ ಆದ್ರೆ ಇವರು ಇದ್ದಾರೆ ಯಾವತ್ತು ಆಗಿನ ಇವಾಗ ಬಿಸ್ನೆಸ್ ಮ್ಯಾನ್ ಗಳು ತುಂಬಾ ಇದ್ದಾರೆ ಕನ್ನಡಿಗರು ಸಂಖ್ಯೆ ಜಾಸ್ತಿ ಆಗಿದೆ ಯುಎಇನಲ್ಲಿ ದುಬೈನಲ್ಲಿ ಮೊದಲು ತುಂಬಾ ಕಡಿಮೆಯಲ್ಲಿದ್ರು ಕನ್ನಡಿಗರು ಅಂದ್ರೆ ಬಿಸ್ನೆಸ್ ಮ್ಯಾನ್ ಗಳು ಆ ಸಮಯದಲ್ಲಿ ಅವರ ನಮ್ಮೆಲ್ಲರ ಬೆನ್ನು ತಟ್ಟಿ ಸಹಕರಿಸ್ತಾ ಇದ್ದವರು ಶ್ರೀಯುತ ಜಫರುಲ್ಲ ಖಾನ್ ಸರ್ ಅತ್ಯಂತ ವಿಶೇಷವಾದ ಅವಕಾಶವನ್ನು ನೀಡಿದಂತ ಮಹಾ ವ್ಯಕ್ತಿತ್ವದ ಜಫರುಲ್ಲ ಖಾನ್ ನಾನು ಸದಾ ಅವ್ರನ್ನ ತುಂಬಾ ಜ್ಞಾಪಕ ಮಾಡ್ಕೊಳ್ತೇನೆ ಅಂತವ್ರು ಇರ್ಬೇಕು ಈ ಕಾರ್ಯಕ್ರಮಗಳಾಗ್ಬೇಕಾದ್ರೆ ಅಂತವ್ರ ಅಗತ್ಯನೂ ಇದೆ ಆದ್ರಿಂದ ಅವ್ರಿಗೊಂದು ವಿಶೇಷವಾದ ಒಂದು ಚಪ್ಪಾಳೆಯನ್ನ ಕೊಡಿ ಯಾರಿಗೂ ಏರದೇ ಕೇಳಿದೆ ಅವರು ಮನೆಗೆ ಹೋದಾಗ 5 ಲಕ್ಷ ರೂಪಾಯಿಗಳನ್ನ ನಮ್ಮ ಸಂಸ್ಥೆ ಕೊಟ್ಟಂತವ್ರು ಅಂತ ಹೃದಯ ವಿಶ್ವಂತವರು ಮಹಾಗುರುವಿನ ಪರಮ ಶಿಷ್ಯ ಅನ್ನೋದು ಸಹ ಒಂದು ಹೆಗ್ಗಳಿಕೆ ಅಂತ ಆದ್ರೂ ಹೇಳೋದು ಗುರುಗಳಾದ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯ ಆಶೀರ್ವಾದದೊಂದಿಗೆ ಶ್ರೀ 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 ನಿರ್ಮಲನಾಥ ಸ್ವಾಮೀಜಿಯ ಮತ್ತೆ ಈ ದಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಪಾತ್ರರಾಗಿರುವ ಶ್ರೀಮಾನ್ ಎಸ್ ದೇವೇಗೌಡ ದೇವೇಗೌಡ ಅಪ್ಪನೆಯೊಂದಿಗೆ ನನ್ನ ಮಾತುಗಳನ್ನು ನಾನು ಶುರು ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಈ ದಿನ ಹೇಳಬೇಕಂದ್ರೆ ನಮ್ಮ ದುಬೈ ಕನ್ನಡಿಗರ ಕನ್ನಡ ಕುಟ್ಟದ ಸಂಘದ ವತಿಯಿಂದ ಏರ್ಪಾಡು ಮಾಡಿರುವಂತಹ ಈ ಸುಂದರವಾದ ಕಾರ್ಯಕ್ರಮ ಸುಂದರವಾದ ಕಾರ್ಯಕ್ರಮ ಅಂದರೆ ಈ ಸುಂದರವಾದ ಸಂಜೆಯಲ್ಲಿ ನಡೀತಿರುವ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂದ್ರೆ ನಾವೆಲ್ಲರೂ ಪುಣ್ಯವಂತರು ನಾವೆಲ್ಲರೂ ಅದೃಷ್ಟವಂತರು ಗಮನಿಸಬೇಕಾಗಿರುವ ಮಾತಿದು ನಮ್ಮ ಮುಂದೆ ಇರುವಂತವರು ಎಲ್ಲರೂ ಕನ್ನಡಿಗರು ಇವತ್ತಿಲ್ಲಿ ಬಂದು ಸನ್ಮಾನ ಮಾಡ್ತಾ ಇರುವವರು ಆ ಗಡಿ ಭಾಗದ ಕಣ್ಣಿಯರು ವಿಶೇಷತೆ ಈ ವೇದಿಕೆ ಈ ಸುಂದರವಾದ ವೇದಿಕೆಯಲ್ಲಿ ವಿಶೇಷತೆ ಏನಂದ್ರೆ ಮುಖ್ಯವಾದ ಎಲ್ಲಾ ಒಂದು ಕನ್ನಡ ಅಭಿಮಾನಿಗಳು ಸಹ ಕುಂತಿದ್ರೆ ಅದೇ ಜಾಗದಲ್ಲಿ ಶ್ರೀ 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 ನಿರ್ಮಲನಾಥ ಸ್ವಾಮೀಜಿಯವರು ಜ್ಞಾನಯೋಗಿಗಳು ಕುಂತಿದ್ರೆ ಒಂದು ಕಡೆ ಜ್ಞಾನಯೋಗಿ ಕುಂತಿದ್ದಾರೆ ಅದೇ ರೀತಿಯಿಂದ ಎರಡನೇ ಭಾಗದಲ್ಲಿ ಕರ್ಮಯೋಗಿ ದಂಪತಿಗಳು ಕುಂತಿದ್ದಾರೆ ಈ ದರ್ಶನ ಇಂತಹ ಸುಂದರವಾದ ದರ್ಶನ ಕೆಲವೊಂದು ಸಂದರ್ಭದಲ್ಲಿ ನಾವೆಲ್ಲರೂ ನೋಡಕ್ಕೆ ನಮಗೆ ಭಾಗ್ಯ ಸಿಗುತ್ತೆ ಇವಾಗ ಪ್ರಶ್ನೆ ಶ್ರೀಗಳು ಯಾರು ಶ್ರೀಗಳು ಅವರು ನೋಡಿದ್ರು ನಿಸ್ವಾರ್ಥ ಸೇವೆ ಯಾರಿಗಾಗಿ ಸಂತಾನ ಇಲ್ಲ ಸಂಸಾರ ಇಲ್ಲ ಅವರು ಸಹ ಮಾಡ್ತಾ ಇರೋ ಕೆಲಸಗಳು ಇದು ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ಅವರು ಒಂದು ದೊಡ್ಡ ಆಸ್ತಿ ನಮ್ಮ ದೇಶಕ್ಕೆ ಅಂತ ನಾನು ಹೇಳಿ ಎರಡನೇ ಕರ್ಮಯೋಗಿಗಳು ಕಷ್ಟಪಟ್ಟಿ 1952 ಹೋರಾಟ ಕೊಟ್ಟಿ ವನವಾಸ ಮಾಡಿ ಸಂಘರ್ಷ ಮಾಡಿ ಯಾರಿಗಾಗಿ ಇಷ್ಟ ಹಿಟ್ಟು ತಿನ್ನಕ್ಕಾಗಿ ಬರೀ ಒಂದೇ ಬಟ್ಟೆ ಅದೇ ಜುಬ್ಬ ಅದೇ ಪಂಚೆ ಮೇಲೆ ಜೀವನ ಕಳೆದಂತ ಕರ್ಮಿಯವರು ಇವರಿಬ್ರು ನಮ್ಮ ಮುಂದೆ ಕುಂತಿದ್ದಾರೆ ಇವರು ಎಲ್ಲರನ್ನು
ಸನ್ಮಾನಿಸಲು ಹೊರ ದೇಶದಿಂದ ಬಂದಂತ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಕನ್ನಡ ಅಭಿಮಾನಿಗಳೇ ಮತ್ತೆ ವಿಶೇಷವಾಗಿ ನಮ್ಮ ಸದನ ದಾಸ್ ಅವರಿಗೆ ಎಲ್ಲರನ್ನು ನಾನು ನಮಸ್ಕರಿಸ್ತಾ ಶ್ರೀಮಾನ್ ದೇವೇಗೌಡರ ಬಗ್ಗೆ ಅನೇಕ ಮಾತುಗಳಿದೆ ಅನೇಕ ಕಥೆಗಳು ಇದೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಪುಸ್ತಕದಲ್ಲಿ ವಿಶೇಷವಾದ ಪುಸ್ತಕ ಇವಾಗ ನಮ್ಮ ಆಡಿಯನ್ಸ್ ಅಲ್ಲಿ ಕೂತಿರೋರು ಕೆಲವರು ಆ ಪುಸ್ತಕಗಳನ್ನ ಮುಂದೆ ತಗೊಂಡು ಅದರ ಹೆಸರು ನೇಗಿಲಗೆರೆಗಳು ಹೌದಲ್ಲ ನೇಗಿಲಗೆರೆಗಳು ಅದು ಬರೆದಂತಹ ಸುಗತ ಶ್ರೀನಿವಾಸ್ ರಾಜು ಅವರು ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಶ್ರೀಮಾನ್ ದೇವೇಗೌಡರ ಇತಿಹಾಸ ಹೇಳಬೇಕಾದ್ರೆ ನನ್ಗೆ ಅಷ್ಟು ವಯಸ್ಸು ಇಲ್ಲ ನಾನು ಆಡು ಭಾಷೆನಲ್ಲಿ ಮಾತಾಡ್ತೀನಿ ತಪ್ಪಾದ್ರೆ ಇವತ್ ಮಾತನಾಡಕ್ ಮುಂಚಿನ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕ ನಾನು ಬದಲಾವಣೆ ಮಾಡಕ್ ನಾನು ರಾಜಿ ಇಲ್ಲ ಶ್ರೀಮಾನ್ ದೇವೇಗೌಡರ ಬಗ್ಗೆ ನಾನು ಮಾತಾಡೋದು ಒಂದೇ ಆ ಸೂರ್ಯಕ್ಕೆ ದೀಪ ತೋರಿಸೋದು ಒಂದೇ ನನ್ನ ಯೋಗ್ಯತೆನೂ ಇಲ್ಲ ನನ್ಗೆ ಅಷ್ಟು ವಯಸ್ಸು ಇಲ್ಲ ನಾನು ಅಷ್ಟು ತಿಳ್ಕೊಂಡು ಇಲ್ಲ ನಿಜ ತಿಳ್ಕೊಬೇಕಂದ್ರೆ ನನ್ಗೆ ಅಷ್ಟು ವಯಸ್ಸು ಇಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಅಷ್ಟೊಂದು ಸಾಧನೆ ಅಷ್ಟೊಂದು ಜೀವನ ಎಲ್ಲ ನಮಗೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿರುವಂತ ವ್ಯಕ್ತಿತ್ವದ ಬಗ್ಗೆ ನಾನು ಅವರಬೇಕಂದ್ರೆ ನೆನ್ನಲ್ಲ ನನ್ನ ನ್ಯಾಯಗಿನೆಲ್ಲ ಶಕ್ತಿನಿಲ್ಲ ನನ್ಗೆ ಅಷ್ಟು ಬುದ್ಧಿನಿಲ್ಲ ಅಂತ ನಾನು ಹೇಳಕ್ ಇಚ್ಛೆ ಆದರೆ ಇವರು ಮಾಡಿರುವ ಸೇವೆ ಸಾಧನೆ ಎಲ್ಲ ಪುಸ್ತಕಗಳಲ್ಲಿ ಎಲ್ಲ ದರ್ಜೆ ಆಗಿದೆ ಕೆಲವು ಪರ್ಸನಲ್ ವಿಷಯಗಳಿದೆ ನನ್ನದು ಮತ್ತೆ ಶ್ರೀಮಾನ್ ದೇವೇಗೌಡರು ಅದನ್ನ ನಾನು ತಮ್ಮೊಂದಿಗೆ ಹಂಚಿಕೊಳ್ಬೇಕಂತ ನನ್ನ ಮನಸ್ಸಿಗೆ ಇವತ್ತು ನಮ್ಮ ಶ್ರೀಮಾನ್ ದೇವೇಗೌಡರು ಹಾಕಿ ಅವರಿಂದ ನಾನು ಪರ್ಮಿಷನ್ ತಗೊಂಡಿಲ್ಲ ಬಟ್ ನನ್ನ ಮನಸ್ಸಲ್ಲಿ ಬಂದಿದೆ ಆ ಕಾರಣದಿಂದ ನಾನು ಓಪನ್ ಆಗಿ ಮಾತಾಡ್ಬೇಕಂತಿದ್ದೀನಿ ಕೆಲವು ಪರ್ಸನಲ್ ಕೆಲವರು ಇವತ್ತು ಹೇಳ್ತಾರೆ ನಾನು ರಾಜಕೀಯ ಚಾಣಕ್ಯ ಅಂತ ಹೇಳ್ತಾರೆ ರಾಜಕೀಯ ಚಾಣಕ್ಯ ಅಂದ್ರೆ ಇವಾಗ ನಮ್ಮ ಮಿತ್ರಾದ ನನ್ನ ತಮ್ಮ ಒಬ್ರು ಇಲ್ಲಿದ್ದಾರೆ ಸುರೇಶ್ ಬಾಬು ಅವರು ನನ್ನ ಬಗ್ಗೆ ಒಂದು ಪುಸ್ತಕವನ್ನು ಬರೀ ಕೊಟ್ಟಿದ್ರು ನಾ ಕಂಡ ಖಾನ್ ಗೌಡ ಅಂತ ನಾನು ಹೇಳಿದೆಪ್ಪ ಇನ್ನೊಂದು ಟೈಮ್ ಇದೆ ಆಮೇಲೆ ಬರೀ ಬಂದ್ರೆ ಸ್ವಲ್ಪ ತಾಳನೆ ತಗೊಂತ ಅವನ್ನ ಸ್ವಲ್ಪ ತಡೆದು ಹಿಡಿಸಿದ್ದೀನಿ ಆದ್ರೆ ನಾನು ಹೇಳ್ಬೋದು ನಾ ಕಂಡ ದೇವೇಗೌಡರು ಅಂತ ನಾನು ಹೇಳ್ಬೋದು ಯಾಕಂದ್ರೆ ಒಂದಷ್ಟು ಹಲವಾರು ವರ್ಷದಿಂದ ನಾನು ಇವ್ರ ಜೊತೆಲಿ ಇದ್ದೀನಿ ಶ್ರೀಮಾನ್ ದೇವೇಗೌಡರು ಯಾವ ರೀತಿ ಇದ್ರಿ ನನಗೆ ಗೊತ್ತಿಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನೋ ನನ್ಗೆ ಈ ಮಾತುಗಳು ಆಡಬೇಕು ಇಲ್ಗೋ ಮಾತಾಡಿದ್ರೆ ಸರ್ವ್ ಹೋಗುತ್ತೋ ತಪ್ಪಾಗತ್ತೋ ಅಂತ ಗೊತ್ತಿಲ್ಲ ತಪ್ಪಾದ್ರೆ ಕ್ಷಮೆ ಫಸ್ಟೇ ಕೇಳ್ಬಿಡ್ತೀನಿ ನಾನು ಒಂದ್ ದಿವಸ ನಾನು ಮತ್ತೆ ಶ್ರೀಮಾನ್ ದೇವೇಗೌಡರು ಬಿಜಾಪುರಕ್ಕೆ ಹೋಗಿದ್ದು ಇದಕ್ಕಿದ್ದಂಗೆ ಆರು ಗಂಟೆಗೆ ಇವ್ರು ಹೇಳ್ತಾರೆ ಏ ಜಫ್ಲಾ ನಡೆಯಲ್ಲ ಹೋಗೋಣ ಜಫ್ಲ ಅಂದ್ರೆ ನನ್ನ ಮತ್ತೆ ನಮ್ಮ ಗೌರವ ಸಂಬಂಧ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಕೆಲವು ಟೈಮ್ ಹೇಳ್ತಾರೆ ಅವ್ರು ನನ್ನ ಫ್ರೆಂಡ್ ಅಂತಾರೆ ನನಗೆ ಐ ಆಮ್ ನಾಟ್ ಹಿಸ್ ಫ್ರೆಂಡ್ ಐ ಆಮ್ ಹಿಸ್ ಸ್ಟೂಡೆಂಟ್ ನನ್ನ ಫ್ರೆಂಡ್ ಅಂತಾರೆ ಕೆಲವು ಟೈಮಲ್ಲಿ ಗುರು ಅಂತಾರೆ ಕೆಲವು ಟೈಮಲ್ಲಿ ಕೇಳಿಯಪ್ಪ ಅಂತಾರೆ ತಲೆ ಕೆಟ್ಟವ್ರೆ ಕೇಳ ನಾನು ಹೇಳ್ದಂಗೆ ಅಂತಾರೆ ಸೊ ಅವ್ರು ಏನು ಹೇಳಿದ್ರು ನನಗೆ ಅದು ಆಶೀರ್ವಾದ ಅಂತ ನಾನು ಅನ್ಬೋದು ಸೊ ನನಗೆ ಹೇಳಿದ್ರು ನಡೆಯಪ್ಪ ಅಲ್ಲಿ ಹೋಗೋಣ ಕೆಲವರು ನಮ್ಮ ಸೆಕ್ಯೂರಿಟಿ ಇವರೆಲ್ಲ ಸರ್ ಹೆಂಗಾದ್ರೂ ಮಾಡಿ ಅವೈಡ್ ಮಾಡಿಬಿಡಿ ಸರ್ ದೇವೇಗೌಡರು ನಾನು ನೋಡ್ಬಿಟ್ಟು ಸರ್ ಅಂತ ರಾಗ ಹೇಳಿದೆ ರಾಗ ಏ ನಾನು ಹೇಳ್ದಂಗೆ ಕೇಳ ನಡೆಯ ಆಯ್ತು ಸರ್ ಅಂತ ನಾವು ಜೊತೆ ಹೋಗೋದು ನಾವು ಹೋಗಿದ್ದು ಯಾರು ಮನೆಗೆ ಅಂದರೆ ಅವ್ರು ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಹಲ್ಸಂಗಿ ಅಂತ ಒಂದು ಹಳ್ಳಿ ಅಲ್ಲಿ ಇಮಾಮ್ ಪಟೇಲ್ ಅಂತ ಒಬ್ಬರಿದ್ರು ಶ್ರೀಮಾನ್ ದೇವೇಗೌಡರು ಭಕ್ತರು ಅವ್ರ ಮಗನ ಹೆಸರು ಇಮಾಮ್ ಗೌಡ ಅಂತ ಅವ್ರ ಮೊಮ್ಮಗನ ಹೆಸರು ಅದೇನೋ ಪಾಟೀಲ್ ಅಂತ ಯಾವ್ದನ್ನ ನನಗೆಲ್ಲ ಕನ್ಫ್ಯೂಸ್ ಆಯ್ತು ಅಲ್ಲಿ ಹೋಗಿ ನೋಡಿದ್ರೆ ಹಳ್ಳಿನಲ್ಲಿ ತುಂಬಾ ಜನ ಸೇರ್ಕೊಂಡು ಪಟ 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 ಅಂತ ಇದು ಸೈರನ್ ನೋಡಿದ್ರೆ ಗಾಡಿ ಈ ಸೈರನ್ ನೋಡಿ ಹಳ್ಳಿಯವರೆಲ್ಲ ಎಚ್ಚರಿಕೆ ತಗೊಂಡ್ರು ಹೋಗುವಾಗ ಏನೂ ಇಲ್ಲ ಎಲ್ಲ ಶಾಂತವಾಗಿತ್ತು ಹಳ್ಳಿಗಳು ಆ ಬಟ್ ಅಲ್ಲಿ ಹಳ್ಳಿಗೆ ತಲುಪಿದ ಮೇಲೆ ಜನ ಎಲ್ಲಿಂದ ಬಂದ್ರು ಆ ಜನ ಸಾಗರ ಎಲ್ಲಿಂದ ಬಂತು ಆ ಶ್ರೀಮಾನ್ ದೇವೇಗೌಡರ ಅಭಿಮಾನಿಗಳು ಎಲ್ಲಿದ್ರು ಒಂಥರ ಇದೇ ಬಂದಂಗೆ ಎಲ್ಲಾರು ಮುಗಿಸ್ಕೊಂಡ್ರು ನೋಡ್ತಾ ನೋಡ್ತಾ ಇದ್ದಂಗೆ ಒಂದು ದೊಡ್ಡ ಸಭೆ ಆಗಿತ್ತು ಅಲ್ಲಿಂದ ಸಭೆ ಮುಗಿಸಿದ್ರು ಶ್ರೀಮಾನ್ ದೇವೇಗೌಡರು ಆಮೇಲೆ ಏನ್ ಹೇಳ್ತಾರೆ ಎಲ್ರು ಹೇಳ್ತಾರೆ ಅಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಶ್ರೀಮಾನ್ ದೇವೇಗೌಡರು ಹೇಳ್ತಾರೆ ಇಲ್ಲ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹಠ ಹಿಡಿದ್ರು
ಅಪ್ಪಾಜಿ ನಿಮ್ಗೆ ಅಲ್ಲಿ ನಡಿಯಕ್ ಆಗಲ್ಲ, ಅಲ್ಲಿ ಇಳಿಯಕ್ ಆಗಲ್ಲ, ಅಲ್ಲಿ ಓಡಾಟಕ್ಕೆ ಆಗಲ್ಲ, ಅಲ್ಲಿ ಕಷ್ಟ ಆಯ್ತದೆ ಎಷ್ಟು ಹೇಳಿದ್ರು, ಏಯ್ ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ನಡೀವು ಅಂತ ನಾನು ಕೇಳಿದ್ರು. ಕಡೆಗೆ ನಾವು ಆ ದೇವಸ್ಥಾನಕ್ಕೆ ಕೇಳಿದ್ರೆ ಅಲ್ಲಿ ಹೋಗಿದ್ಮೇಲೆ ಗೊತ್ತಾಯ್ತು ಅವತ್ತು ಆ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ, 20,000 ಜನ ಸಂಖ್ಯೆ ಇದೆ ಅಲ್ಲಿ ಅಂತ. ಇದು ರಾಜಕೀಯ ಚಾಣಕ್ಯ ಅಂತ ಇವತ್ತು ಯಾರು ಹೇಳ್ತಾರೋ ಅವರೆಲ್ಲ ಬಂದು ಶ್ರೀಮಾನ್ ದೇವೇಗೌಡ ಹತ್ರ ರಾಜಕೀಯ ಕಲ್ತ್ಕೋಬೇಕಂತ ನಾನು ಅವ್ರನ್ನ. ಇನ್ನೊಂದು, ಒಂದ್ ದಿವಸ ಸಾಹೇಬ್ರು ನನ್ನನ್ನು ಒಂದು ಕತೆ ಹೇಳಿದ್ರು. ಏನೋ ನನ್ನೊಂದು ಕೆಟ್ಟ ಚಟುವಟಿಕೆ ನನ್ನನ್ನು ಇದೆ, ನಾನೇನು ಒಳ್ಳೆ ಮನುಷ್ಯ ಅಂತ ತಿಳ್ಕೊಬಿಡಿ, ಯಾರುವೆ ಕೆಟ್ಟ ಬುದ್ಧಿ ಒಂದಿರ್ಬೇಕು ಅಟ್ ಲೀಸ್ಟ್ ಮನುಷ್ಯದಲ್ಲಿ, ಇಲ್ದಂದ್ರೆ ಆಗಲ್ಲ. ಸೊ ನನ್ನನ್ನು ಉದಾಹರಣೆ ಕೊಟ್ಟು ಒಂದು ನನ್ನನ್ನು ಸಮಜಾಯಿಸಕೊಂಡು ಮಾತು ಹೇಳಿದ್ರು. ಯಾರೋ ಅವರು ಈ ಊರಿನಲ್ಲಿ ಒಬ್ರು ಕಂಟ್ರಾಕ್ಟರ್ ಇದ್ರಂತೆ, ಸಾದಿಕ್ ಅಲಿ ಅಂತ, ಅವರು ಕುದುರೆ ಮೇಲೆ ಬರ್ತಿದ್ರಂತೆ. ಇವ್ರು ಫಸ್ಟ್ ಕಾಂಟ್ರಾಕ್ಟ್ ಮಾಡಿಸುವಾಗ 5,000 ರೂಪಾಯಿ ಕಾಂಟ್ರಾಕ್ಟ್ ತಗೊಂಡಾಗ ಅವರು ದೇವೇಗೌಡ ಅನ್ನೋನು ಯಾರು, ನನ್ನ ಮುಂದ್ಗಡೆ ಕಾಂಟ್ರಾಕ್ಟ್ ಟೆಂಡರ್ ಹಾಕ್ತವ್ರು ಯಾರು ನೋಡ್ಬೇಕಂತ ಹೇಳ್ಬಿಟ್ಟು ವೀಸೆ ತಿರ್ಸ್ಕೊಂಡು ಬಂದ್ರು. ಬಂದು ಇವ್ರು ಹೇಳಿದ ಮಾತ್ರ ಹೇಳ್ತಾ ಇರೋದು, ತಾವು ಕನ್ಫರ್ಮ್ ಮಾಡ್ಕೋಬಹುದು, ನಾನೇನು ಸುಳ್ಳು ಹೇಳಿದ್ರು. ಬಂದಾಗ ಶ್ರೀಮಾನ್ ದೇವೇಗೌಡ ಒಂದು ಮರದ ಹತ್ರ ನಿಂತಿದ್ರಂತೆ. ಅವರು ಸಾದಿಕ್ ಅಲಿ ಅವರು ಬಂದು ಕುದುರೆ ಮೇಲೆ ಕೂತ್ಕೊಂಡು ಅವ್ರು 3-4 ಸುತ್ತ ಆಡಿ ಅವ್ರ ಗತ್ತನ್ನ ತೋರಿಸಿ ಪೈಪ್ ಬಾಯಲ್ಲಿ ಹಿಡಿದಿದ್ರಂತೆ. ಈ ಸ್ಮೋಕಿಂಗ್ ಪೈಪ್ ಇರುತ್ತಲ್ಲ ಅದನ್ನ ಜಂಬಕ್ಕೆ ಇವ್ರ ಮುಂದ್ಗಡೆ ತೋರಿಸದಂತೆ, ನಾನು ಒಬ್ಬ ಶೂರ ವೀರ ಏನು ಏನೋ ಅಂತ. ಸೊ ಆವತ್ತು ಶ್ರೀಮಾನ್ ದೇವೇಗೌಡರಿಗೆ ನಾನು ಯಾರಿಂದ ಕಮ್ಮಿ ಇದ್ದೀನ, ನಾನು ಯಾಕೆ ಗತ್ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವತ್ತು ಹೋಗ್ಬಿಟ್ಟು ಒಂದು ಪ್ಯಾಕೆಟ್ ಸಿಗರೇಟ್ನ ತರಿಸಿ ಸಿಗರೇಟ್ ಟಮ್ ಮಾಡಿದ್ರಂತೆ. ಸೊ ಇದುವೆ ಶ್ರೀಮಾನ್ ದೇವೇಗೌಡ ಅಂತ ಕೇಳಿರೋ ಕತೆ. ಇವಾಗ ರಾಜಕೀಯದಲ್ಲಿ ಹಣ ಮುಖ್ಯ ಇವತ್ತು ಆಗಿದೆ ಅಂತ ನನಗೆ ಗೊತ್ತು. ನಾನು ಯಾರ್ದು ಮಾತು ಇನ್ನೊಬ್ಬರದ್ದು ಕಿವಿಂದ ಕೇಳ್ದಲ್ಲ. ಮಂಡ್ಯದಲ್ಲಿ ಒಬ್ರು ಕಾವೇರಿ ನರ್ಸಿಂಗ್ ಹೋಮ್ ಮಡಗಿದರೆ ಡಾಕ್ಟರ್ ಕೃಷ್ಣ ಅಂತ ತಾವೆಲ್ಲರೂ ಹೋಗಿ ಕೇಳಬಹುದು. ಒಂದ್ ದಿವಸ ಅವ್ರು ನನ್ನ ಹತ್ರ ಬಂದ್ರು, ನನ್ನನ್ನು ಆಫರ್ ಮಾಡಿದ್ರು, ಜಫ್ಲಾ ಅವರೇ 10 ಕೋಟಿ ನಾನು 10 ಕೋಟಿ ಪಾರ್ಟಿಗೆ ಫಂಡ್ ಕೊಡ್ತೀನಿ, ಬರೀ ನನ್ಗೆ ಒಂದ್ MLCP ಫಾರ್ಮ್ ತೆಗೆದುಕೊಡಿ, ಶ್ರೀಮಾನ್ ದೇವೇಗೌಡರು ನಿಮ್ ಮಾತು ಕೇಳ್ತಾರೆ, ನಿಮ್ ಮಾತು ಯಾವುದೇ ಕಾರಣಕ್ಕೆ ತೆಗೆಯಲ್ಲ ಅಂತ ಹೇಳಿದ್ರು. ಆವಾಗ ಸಭೆಯಲ್ಲಿ ಜನ ತುಂಬ ಕುಂತಿದ್ರು, ಆ ಕಾರಣದಿಂದ ನಾನು ಶ್ರೀಮಾನ್ ದೇವೇಗೌಡರನ್ನ ನನ್ನ ಒಂದು ಪೇಪರ್ ಅಲ್ಲಿ ನಾನು ಬರ್ದು ತೋರಿಸಿದೆ. ಶ್ರೀಮಾನ್ ದೇವೇಗೌಡರು ಏನ್ ಮಾಡಿದ್ರು, ಪೇಪರ್ನ ಹಾರದಿ ಮುಂದೆ ಬಿಸಾಕ್ಬಿಟ್ರು. ಅಲ್ಲಿಗೆ ನನ್ಗೆ ಅರ್ಥ ಆಗಾಯ್ತು ಇವ್ರು ಅಗ್ರಿ ಇಲ್ಲ ಅಂತ. ಸಭೆ ಜನ ಇದ್ರು, ಒಬ್ಬೊಬ್ರಾಗ ಎಲ್ಲರೂ ಹೊರಟದ್ರು. ನಾನು ಸರ್ ನಾನು ಹೋಗ್ಲಾ ಕೂತ್ಕೋ, ನಾನು ಹೋಗ್ಲಾ ಕೂತ್ಕೋ, ನನ್ನ ಕುಡ್ಸ್ ಮಡ್ಗಿದ್ರು. ಕಡೆಗೆ ಎಲ್ರು ಹೋಗಿದ್ ನಂತರ ಹೇಳಿದ್ರು, ಚಿಕ್ಕ ನಾನು ಒಳಗಡೆ ಚಿಕ್ಕ ಆಗ್ತದೆ, ಜಫ್ರುಲ್ಲಾ ಖಾನ್ ನೀನು ಏನು ಯೋಚನೆ ಮಾಡ್ತಾ ಇದೀಯ, ಪಕ್ಷ ಕಟ್ಟಕ್ಕೆ ಹಣದ ವ್ಯವಸ್ಥೆ ಮಾಡಕ್ಕೆ ನೀನು ಹೊರಟಿದ್ದೀಯಲ್ಲ, ಇದು ತಪ್ಪು ದಾರಿ. ಇದು ಇವನಿಂದ ನಾನು 10 ಕೋಟಿ ತಗೊಂಡು ನಾನು ಬಿ ಫಾರ್ಮ್ ಕೊಟ್ಟರು ಇವನು ಸೋತಂದ್ರು ಹೇಳ್ತಾರೆ ಅಥವಾ ಗೆದ್ದಿದ್ರು ಹೇಳ್ತಾನೆ, 10 ಕೋಟಿ ದೇವೇಗೌಡರು ಮುಖದ ಮೇಲೆ ಬಿಸಾಕ್ಬಿಟ್ಟು ಬಿ ಫಾರ್ಮ್ ತಗೊಂಬಂದೆ ಅಂತ ಹೇಳ್ತಾರೆ. ನನ್ನ ಪಕ್ಷದ ಮತ್ತೆ ನನ್ನ ಮರ್ಯಾದೆ ಏನಿರತ್ತೆ, ಇಂಥ ದುಡ್ಡು ಕೈ ಹಾಕ್ಬೇಡ ಅಂತ ತೆರೆದ್ರು ಶ್ರೀಮಂತ. ಇಷ್ಟೇ ಅಲ್ಲ, ನಾನು ಕಿರು ತಪ್ಪು ಮಾಡಿದ್ದೀನಿ, ನಾನು ಮತ್ತೆ ನಾನು ಕ್ಷಮೆನು ಕೇಳಿದ್ದೀನಿ. ನೈಸ್ ರೋಡ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನೈಸ್ ರೋಡ್ ವಿಷಯದಲ್ಲಿ ಯಾವುದೋ ಒಂದು ಸೋರ್ಸಸ್ ಇಂದ ನಾನು ಅಶೋಕ್ ಕಿಣಿ ಸಂಪರ್ಕದಲ್ಲಿ ಬಂದಿದ್ದೆ, ಅವ್ರ ಹತ್ರ ಮಾತಾಗ್ಬಿಟ್ರು. ಅವ್ರು ಹೇಳಿದ್ರು, ನಿಮ್ಮ ಪಕ್ಷಕ್ಕೆ ಏನಾದರೂ ಹಣ ಸಹಾಯ ಬೇಕಾದರೂ ನಾನು ಮಾಡ್ತೀನಿ, ಬಟ್ ನೀವು ಸ್ವಲ್ಪ ದೇವೇಗೌಡರನ್ನ ಕೂಲ್ ಮಾಡಿ ಅಂತ ಹೇಳಿದ್ರು. ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ, ಮನೆಗೆ ಬಂದೆ. ನಾನು ಬರಕ್ ಮುಂಚೆ ಶ್ರೀಮಾನ್ ದೇವೇಗೌಡರಿಗೆ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಬಂದಿತ್ತು, ಜಫ್ರುಲ್ಲಾ ಖಾನ್ ಅಲ್ಲಿ ಕೈ ಜೋಡಿಸ್ಬಿಟ್ಟು ಬರ್ತಾ ಇದ್ದಾನೆ ಅಂತ. ಬಂದಾಗ ನಾನು ಕೇಳಿದ್ರು, ಏನಪ್ಪ ನೀನು ಕಿಣಿ ಹತ್ರ ಹೋಗಿದ್ದ? ಸರ್ ಹೋಗಿದ್ದೆ ಸರ್, ನನಗೆ ಗೊತ್ತು ನೀನು ಯಾಕೆ ಪರದಾಡ್ತಾ ಇದೀಯ ಅಂತ. ಪಕ್ಷದಲ್ಲಿ ದುಡ್ಡಿಲ್ಲ ಅಂತ ನೀನು ಸ್ವಲ್ಪ ಟೆನ್ಷನ್ ತಗೋತಾ ಇದೆಯಪ್ಪ, ಈ ಥರ ಎಲ್ಲ ಪಕ್ಷ ನಡೆಯೋದು, ಎಲ್ಲರ ಹತ್ರ ನಾವು ಕೈ ಚಾಚಬಾರ್ದು, ದುಡ್ಡು ತಗೋಬಾರ್ದು. ಅವನು ಯಾರೇ ಅವನು, ನೀನು ಅವನ ಹತ್ರ ಹೋಗ್ಬಿಟ್ಟು ಮಾತಾಡಿದಿಲ್ಲ, ಎಷ್ಟು ಮಾತಾಡ್ಬಿಟ್ಟು ಬಂದಿದೀಯ ದೇವೇಗೌಡರು ನಮ್ಮ ಗೆಲೆ ಬೊಕ್ಸಕ್ಕೆ? ಇವ್ರ ಕೈನಲ್ಲಿ ಒಂದು ದೊಡ್ಡ ಒಂದು ಫೈಲ್ ಇತ್ತು, ಆ ಫೈಲ್ ನನ್ನ ಟೇಬಲ್ ಮೇಲೆ ಪಟ್ ಅಂತ ಹಾಕಿದ್ರು, ಡೆಫಮೇಷನ್ ಕೇಸ್ ಹಾಕಿದ ನಾನು ಅಂದ್ಮೇಲೆ. ಸಾಲ ಮಾಡ್ತೀನಿ,
ನಮ್ಮ ಮಕ್ಕಳು ಆಸ್ತಿ ಮಾರ್ತೀನಿ ಅವನಿಗೆ ಡಿಫಾಮೇಷನ್ ಕಟ್ ಕೊಡ್ತೀನಿ ಬಟ್ ನಾನು ಅವನಿಗೆ ಪೊಪ್ಪಿಗೆ ಕೊಡಲ್ಲ ನಾನು ಅವನ ಮಾತಿಗೆ ಒಪ್ಪಲ್ಲ ಅವನು ನನ್ನ ರೈತನ ಕುಂದಾಕಿದನೆ ನನ್ನ ರೈತನ ಕುಂದಾಕಿದನಂತ ಕೊಲೆಗಾರ ಜೊತೆ ನಾನು ಕೈ ಜೋಡಿಸಲ್ಲ ಅಂತ ಹೇಳಿದರು ಶ್ರೀಮಾನ್ ದೇವೇಗೌಡ ಅಣ್ಣನ ಹಂಗೆ ಎಷ್ಟು ಕೊಳ್ಳಿ ಅವನು ನಾನು ಕಂಪ್ರಮೈಸ್ ಮಾಡಲ್ಲ ಅಂತ ಇದು ಶ್ರೀಮಾನ್ ದೇವೇಗೌಡರ ಪಾಲಿಸಿ ಯಾವ ಹೇಳು ಅಂತ ಹೇಳಿ ನಾನು ಇದರ ಬಗ್ಗೆ ಹೇಳ್ಕೊಂಡು ಹೋಗ್ಬೇಕಂದ್ರೆ ಬೇಕಾದಷ್ಟಿದೆ ಕೆಲವರು ಇವತ್ತು ಹಿಂದುತ್ವ ಹಿಂದೂ 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 ಅಂತಾರೆ ಯಾರು ನಾನು ಜೀವನದಲ್ಲಿ ಕೋಟ್ಯಾಂತರ ಹಿಂದೂಗಳನ್ನ ನೋಡಿದ್ದೀನಿ ಒಂದು ಸುತ್ತು ಗಂಧದ ಕಟ್ಟಿನ ದೇವರನ್ನ ಮುಂದೆ ವಿಗ್ರಹದ ಮುಂದೆ ಆಗ್ಲಿ ಆ ಚಿತ್ರದ ಮುಂದೆ ಆಗ್ಲಿ ತಿರ್ಸ್ಬಿಟ್ಟು ಓಡ್ತಾ ಇರ್ತಾರೆ ಹಣೆ ಕುಂಕುಮ ಮಾಡಿಕೊಂಡು ಹೆಮ್ಮೆಯಿಂದ ಜಫರುಲ್ಲಾ ಖಾನ್ ಮುಸಲ್ಮಾನ್ ಆಗಿ ಹೇಳ್ತಾ ಇದ್ದೀನಿ ಈ ಭಾರತದಲ್ಲಿ ಯಾರಾದರೂ ಒಬ್ಬ ಧಾರ್ಮಿಕ ರಾಜಕಾರಣಿ ಹಿಂದೂ ಇದ್ರೆ ಶ್ರೀಮಾನ್ ದೇವೇಗೌಡರು ಬಿಟ್ಟು ನಾನೇ ಸಾಕ್ಷಿ ಬನ್ನಿ ನನ್ನ ಜೊತೆಯಲ್ಲಿ ಬೆಳಗ್ಗೆ ಅಷ್ಟು ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಮೊದಲನೇ ಕೆಲಸ ಮಾಡೋದೇನು ನಾನು ಕಣ್ಣಾರೆ ನೋಡಿದ್ದೀನಿ ಹನುಮಾನ್ ಚಾಲೀಸನೂ ಇದೆ ಅಲ್ಲಿ ಶ್ರೀ ವಿದ್ಯಾ ಗಣಪತಿ ಪುಸ್ತಕಗಳು ಇದೆ ಸರಸ್ವತಿ ಪುಸ್ತಕಗಳು ಇದೆ ಎಲ್ಲ ಧರ್ಮಗ್ರಂಥಗಳು ಹೆಚ್ಚು ಕಡಿಮೆ 7 ಪುಸ್ತಕ ಹೋಗಿದ ನಂತರ ದೇವಸ್ಥಾನದ ಪ್ರಸಾದ ಸೇವೆ ಮಾಡಿದ ನಂತರ ಹಣೆ ಕುಂಕುಮ ಮಾಡಿಕೊಂಡು ಆಮೇಲೆ ಮಾತಾಡ್ತಾರೆ ಅಲ್ಲಿವರೆಗೂ ನಾವು ಸುಮ್ಮನೆ ಕೂತಿರ್ಬೇಕು ಇಂತಹ ಒಬ್ಬರು ಧಾರ್ಮಿಕ ಇನ್ನೇನು ಹೇಳಬೇಕು ಕೆಲವರು ಇವ್ರು ಮಾಡಿರೋ ಸಹಾಯ ಸೇವೆ ಮತ್ತೆ ಸಾಧನೆ ನಮ್ಮ ಮಾಧ್ಯಮ ಸ್ನೇಹಿತರೇ ಆಗಿರಲಿ ನಮ್ಮ ಬಯ್ಯಾರೆ ಪತ್ರಕಾರರೇ ಆಗಿರಲಿ ಎಷ್ಟು ಪ್ರಚಾರ ಕೊಡ್ಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದು ಒಂದು ದುಃಖ ಒಂದು ಕಡೆ ಇದೆ ಆದ್ರೆ ಇವ್ರು ಮಾಡ್ಕೊಂಡು ಬಂದಿರೋ ಕೆಲಸಗಳು ಮುಚ್ಚಿ ಮಡಗಿರುವಂತಹ ಕೆಲಸಗಳು ಅನೇಕಗಳಿದೆ ಇದು ಶ್ರೀಮಾನ್ ದೇವೇಗೌಡರನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಸಮಯನೂ ಸಾಲಲ್ಲ ನಮ್ಮ ಯುದ್ಧ ಹೇಳೋಕ್ ನಮ್ಗೆ ಇಷ್ಟನೂ ಇಲ್ಲ ತಮ್ಮೆಲ್ಲಾನು ಒಂದೆರಡು ಮಾತಲ್ಲಿ ಹೇಳ್ಬೇಕಂದ್ರೆ ಶ್ರೀಮಾನ್ ದೇವೇಗೌಡರು ಶ್ರೀಮಾನ್ ದೇವೇಗೌಡರಲ್ಲ ಇಸ್ ಮೈಂಡ್ ಆಯ್ತು ಅವ್ರ ಅಪ್ಪನೇ ಆಗಿದ ಮೇಲೆ ಒಂದು ವರ್ಡು ಅವ್ರ ಕೈ ತೋರಿಸ್ಬಿಟ್ರು ಗಣೇಶ್ ನನ್ನ ಭಾಷಣ ಮುಗಿತು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳಿ ನನ್ನ ಮಾತನ್ನ ನಮಸ್ಕಾರ.